ವೆರಿ ಗುಡ್ ಹರೀಶ್, ಆ ಗೋಪಿನ ನಾನು ನೋಡ್ಬೇಕು, ನಾಳೆನೆ ಕರ್ಕೊಂಬಾ. ಸಾಕು ಸಾಕು ಬಾ. ಇಲ್ಲ ಇವರು ರಾವ್ ಸಾಹೇಬ್, ನೀವು ಹೇಳ್ದ ಹಾಗೆ ಗೋಪಿನ ಕರ್ಕೊಂಬಂದಿದ್ದೀನಿ. ಶಾಬಾನ್. ಗಂಡು ಅಂದ್ರೆ ನೀನೆ. ನಿನ್ನ ವಿಚಾರನೆಲ್ಲ ನಮ್ ಹರೀಶ ಹೇಳಿದ್ದ, ಈಗ ಅದನ್ನ ಕಣ್ಣಾರ ಕಂಡೆ. ಎಷ್ಟೊಂದು ಚೂಟಿ ಆಗಿದೆಯಾ, ಒಳ್ಳೆ ಪಾದ್ರಸ ಪಾದ್ರಸ ಇದ್ದಾಗಿದೆಯಾ. ಗುಡ್, ವೆರಿ ಗುಡ್. ಹೀಗೆ ನಮ್ಮ ಹತ್ರ ಕೆಲಸ ಮಾಡು, ನೋಡ್ತಾ ಇರು ನಿನ್ನ ಎಲ್ಲಿಂದ ಎಲ್ಲ ಕೂರಿಸ್ತೀನಿ ಅಂತ. ರಾವ್ ಸಾಹೇಬ್, ಇದೇ ಕೃಪಾ ದೃಷ್ಟಿ ನೀವು ನನ್ ಮೇಲೆ ಇಟ್ಟಿರಿ, ಆಗ ನೋಡ್ತಾ ಇರಿ ನಾನು ನಿಮ್ಮನ್ನ ಎಲ್ಲಿಂದ ಎಲ್ಲ ಕರ್ಕೊಂಡು ಹೋಗ್ತೀನಿ. ತುಂಬಾ ತಮಾಷೆ ಮಾತಾಡ್ತೀಯ. ನೀನ್ ಬರೀ ಶೂರ ಮಾತ್ರ ಅಲ್ಲ, ಒಳ್ಳೆ ಮಾತುಗಾರ ಕೂಡ. ನನಗೆ ನಿನ್ನಂತ ತಾಕತ್ ಇರೋರೇ ಬೇಕು, ನನಗೂ ನಿಮ್ಮಂತ ಭಾಷೆ ಬೇಕು. ಥ್ಯಾಂಕ್ಸ್. ಗೋಪಿಗೆ ಇವತ್ತಿನಿಂದ ಸೂರಿ ಮಾಡ್ತಿದ್ ಕೆಲಸನೆಲ್ಲ ತೋರಿಸ್ಬಿಡು. ಕಮ್ ಆನ್ ಡ್ರಿಂಕ್ಸ್. ನೋ ಥ್ಯಾಂಕ್ಸ್. ಅಭ್ಯಾಸ ಇಲ್ವಾ, ಮಾಡ್ಕೋಬೇಕು. ಬನ್ನಿ ನನ್ನ ಜೊತೆ, ಕಮ್ ಆನ್. ಜುವೆಲ್ಸ್? ಇದನ್ನೇನು ಸಾಧಾರಣ ಜುವೆಲ್ಸ್ ಅಂದ್ಕೊಂಡ್ಯಾ? 1500 ವರ್ಷಗಳ ಪುರಾತನದ್ದು, ಮಹಾಲಕ್ಷ್ಮಿ ದೇವಸ್ಥಾನದ್ದು. ಹರೇಶ್. ಎಸ್ ಸರ್. ಇದರ ಬೆಲೆ ಏನ್ ಕಟ್ತೀಯ? ಸುಮಾರು 1-1.5 ಕೋಟಿ ರೂಪಾಯಿ. 1.5 ಕೋಟಿ ರೂಪಾಯಿ? 1.5 ಕೋಟಿ ಡಾಲರ್ಸ್ ಅಂದ್ರೆ 15 ಕೋಟಿ ರೂಪಾಯಿಗಳು. 15 ಕೋಟಿ ರೂಪಾಯಿ? ಯಾಕ್ರ ಯಾಕ್ರ ಬಾಯ್ ಬಾಯ್ ಬಿಡ್ತಾ ಇದ್ದೀರಾ? ನೋಡ್ತಾ ಇರಿ ಮಕ್ಕಳ, ಮುಂದಿನ ಸೋಮವಾರ ಪ್ರಪಂಚದ ಮೂಲೆ ಮೂಲೆಯಿಂದ ಭಾರ ಭಾರಿ ಸ್ಮಗ್ಲರ್ ಕಿಂಗ್ಸ್ ಬರ್ತಾ ಇದ್ದಾರೆ. ಅಮೆರಿಕಾದಿಂದ ವಿಲ್ಸನ್, ಇಂಗ್ಲೆಂಡ್ ನಿಂದ ರಾಬರ್ಟ್ ಕಿಂಗ್, ಫ್ರಾನ್ಸ್ ಇಂದ ಲೂಯಿಸ್, ಹಾಂಗ್ಕಾಂಗ್ ಇಂದ ಯಾಕೂನ್, ಇವರೆಲ್ಲ ಈ ಸಂಪತ್ತಿಗೆ ಬೆಲೆ ಕಟ್ಟಕ್ ಬರ್ತಾ ಇದ್ದಾರೆ. 15 ಕೋಟಿ ರೂಪಾಯಿ. ಈ ರಾವ್ ಬಹದ್ದೂರ್ ಕೈಗೆ ಮುಂದಿನ ಸೋಮವಾರ 15 ಕೋಟಿ ರೂಪಾಯಿ. ಮಿಸ್ಟರ್ ವಿಶ್ವನಾಥ್, ಇವತ್ತಿಂದ ಇದೇ ನಿಮ್ಮ ಆಫೀಸ್, ಇನ್ನೇನಾದರೂ ಸಹಾಯ ಬೇಕಾದ್ರೆ ತಿಳಿಸಿ. ಐ ಆಮ್ ಆಲ್ವೇಸ್ ಅಟ್ ಯುವರ್ ಸರ್ವಿಸ್. ಥ್ಯಾಂಕ್ ಯು ಮಿಸ್ಟರ್ ಸಿಂಗ್, ವೆರಿ ಕೈಂಡ್ ಆಫ್ ಯು. ಥ್ಯಾಂಕ್ ಯು. ನಿಮ್ಮಮ್ಮ ಎಲ್ಲಿ? ಮೊದಲು ನಮ್ಮಪ್ಪನ ವಿಷಯ ಹೇಳು. ಮೊದಲು ನಿಮ್ಮಮ್ಮನ ವಿಷಯ ಹೇಳು. ಅಮ್ಮ ಇಲ್ಲಿಲ್ಲ. ಎಲ್ಲಿಗೆ ಹೋದ್ರು? ಅಯ್ಯೋ, ಊರಿಗೆ ಕಳಿಸ್ಬಿಟ್ಟೆ. ಇಲ್ಲಿದ್ಕೊಂಡು ನಾನೇನ್ ಮಾಡ್ಲಿ? ಊರಿಗೆ ಕಳಿಸ್ಬಿಟ್ಟಿಯಾ? ಸದ್ಯ ಒಳ್ಳೆ ಕೆಲಸ ಮಾಡಿದೆ, ಇನ್ಮೇಲೆ ಯಾವ ವಿಧವಾದ ತೊಂದರೆನೂ ಇರೋದಿಲ್ಲ. ನಿರ್ಭಯವಾಗಿ ಬರ್ತಾ ಇರ್ಬೋದು, ಹೋಗ್ತಾ ಇರ್ಬೋದು ಮಹಾರಾಜನ ಹಾಗೆ. ಈ ಹುಡುಗಾಟ ಎಲ್ಲ ನನ್ಗಾಗಲ್ಲ, ಹೇಳು. ಹುಡುಗಾಟ ಈ ವಯಸ್ಸಿನಲ್ಲಿ ಅಡ್ಡಿ ಇನ್ಯಾವ ವಯಸ್ಸಿನಲ್ಲಿ ಆಡ್ಬೇಕೆ ಹುಡುಗಿ? ಅಯ್ಯೋ, ನನಗೆ ನನಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ನೀನ್ ಕೋಪ ಮಾಡ್ಕೊಂಡಷ್ಟು ನೀನ್ ಸೌಂದರ್ಯ ಹೆಚ್ಚುತ್ತೆ ಕಣೆ ನನ್ನ ಬಂಗಾರ. ಬಂಗಾರೇನು ಇಲ್ಲ, ಬಂಗಾರೇನು ಇಲ್ಲ. ನಡಿ ಆಚೆ. ಸಾರಿ, ಐ ಆಮ್ ಸಾರಿ. ಏನ್ ಗೋಪಿ, ಹಾಸ್ಯ ತಮಾಷೆ ಮಾಡಿ ನಿನ್ ರಸಿಕತೆನ ತೋರಿಸ್ಕೊಡೋ ಉದ್ದೇಶ ಇತ್ತೆ ಹೊರತು ನನ್ನ ಮನಸ್ಸು ನೋವನ್ನ ಅರ್ಥ ಮಾಡ್ಕೊಳ್ಳೋ ಹೃದಯ ನಿನಗಿಲ್ಲ. ನನಗೆ ಹೃದಯ ಇಲ್ಲ ಅಂತೀಯ ತಾರಾ? ಕೆಲವು ವಿಚಾರಗಳು ಗೊತ್ತಾದ್ರೆ ಮನಸ್ಸು ಬಹಳ ನೋವಾಗುತ್ತೆ. ಹಾಗೆ ನೋವು ಕೊಡಬಾರದು ಅಂತಲೇ ಹೀಗೆಲ್ಲ ತಮಾಷೆ ಮಾಡಿ ನಿನ್ನ ಸಂತೋಷ ಪಡಿಸ್ಬೇಕು ಅಂತ ನೋಡಿದೆ. ಏನ್ ಗೋಪಿ,
ತಮಾಷೆ ಮಾಡೋಕೋ ಸಮಯ ಸಂದರ್ಭ ಇಲ್ವಾ? ಅವತ್ತು ನೀನ್ ನನ್ನ ತಾಯಿ ಮುಂದೆ ಹೇಳಿದ್ದೇನು, ಈಗ ಮಾಡ್ತಿರೋದೇನು? ನಾನು ನಮ್ಮಪ್ಪನ ನೋಡೋದ್ ಯಾವಾಗ, ಅವ್ರು ಹೇಗಿದ್ದಾರೆ ಅಂತ ತಿಳ್ಕೊಳ್ಳೋದ್ ಯಾವಾಗ? ಹಾಗ ನಿಮ್ಮಪ್ಪನ ವಿಷಯ ನೀನ್ ತಿಳ್ಕೊಳ್ಳೇಬೇಕು ಅನ್ನೋ ಹಾಗಿದ್ರೆ ಹೇಳ ಪ್ಲೀಸ್. ತಾರ, ಈಗ ನಿಮ್ಮಪ್ಪ ಧರ್ಮರಾಜು ಅಲ್ಲ, ಯಮಧರ್ಮ. ಗೋಪಿ, ಈಗ ಅವನು ಹೊನ್ನು ಹೆಣ್ಣು ಹೆಂಡ ಇವು ಮೂರನ್ನ ಬಿಟ್ಟರೆ ಪ್ರಪಂಚದಲ್ಲಿ ಬಾಕಿ ಎಲ್ಲ ಕಸಕ್ ಸಮಾನ. ಹಣಕ್ಕೋಸ್ಕರ ಹೆಂಡತಿ ಮಕ್ಕಳನ್ನ ಏನು ಇಡೀ ದೇಶಕ್ಕೆ ದೇಶನೇ ಹರಾಜ್ ಹಾಕ್ಬಿಟ್ಟಾನೆ. ಇಂಥವ್ನ ನಿನ್ ತಂದೆ ಅನ್ಸ್ಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ. ಇಲ್ಲ ಗೋಪಿ, ಹಾಗನ್ಬೇಡ, ನನ್ನ ತಂದೆ ಅಂಥವ್ರಲ್ಲ. ಹಾಗಾದ್ರೆ ನನ್ನ ಮಾತಲ್ಲಿ ನಿನ್ ನಂಬಿಕೆ ಇಲ್ಲ, ನಾನ್ ಸುಳ್ಳು ಹೇಳ್ತೀನಿ ಅಲ್ಲ? ಇದ್ರಲ್ಲೇನೋ ಒಡಸಂಚಿರ್ಬಹುದು. ಗೋಪಿ ಗೋಪಿ, ಒಂದೇ ಸಲ ನಮ್ಮಪ್ಪ ನೋಡಕ್ ಅವಕಾಶ ಮಾಡ್ಕೊಡು. ನಿನಗೆ ಆ ದೃಶ್ಯ ನೋಡಿ ತರಕೊಡೋ ಶಕ್ತಿ ಇದ್ರೆ ತಗೋ ಈ ನಕ್ಷೆನ. ಇದ್ರಲ್ಲಿ ನಿಮ್ಮಪ್ಪ ಇರೋ ಸ್ಥಳನ ಗುರುತು ಹಾಕಿದ್ದೀನಿ. ವಿಶ್ವನಾಥ್ ಹೇರ್ ಏನು ಕರ್ನಾಟಕದಿಂದ ಗುಂಡನ್ನ ಅರೆಸ್ಟ್ ಮಾಡಿದ್ದೀರಾ?